2024 ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮೋದಿಯವರು ಆರಿಸಿ ಬರಬೇಕು ಅಂತಕ್ಕಂಥ ಹಂಬಲದಿಂದ ಈ ಒಂದು ಮೋದಿ ವ್ಯಕ್ತಿಯೆಲ್ಲ ಶಕ್ತಿ ಇರತಕ್ಕಂಥದ್ದು ಕಿರುಚಿತ್ರವನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಬಿಲೀವ್ಸ್ ಇನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬೇಟಿ ಬಚಾವ್ ಬೇಟಿ ಪಡಾವ್, ಮೇಕ್ ಇನ್ ಇಂಡಿಯಾ ಅಭಿಯಾನ್ ದುನಿಯಾ ಮೇ ಅಪನೆ ಸಾಮರ್ಥ್ಯ ದಿಖಾನೆ ಕಾ ಭಿ ಅವಸರ ದೇತಾ ಹೈ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ನನ್ನನ್ನು ಭಾರತೀಯ ಜನತಾ ಪಕ್ಷದ ಬೂತ್ ಅಧ್ಯಕ್ಷನನ್ನಾಗಿ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. 2024 ಲೋಕಸಭಾ ಚುನಾವಣೆ ಬಂತು, ನಾವು ನೀವು ಎಲ್ಲರೂ ಸೇರಿ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡೋಣ. ಬಿಜೆಪಿ ಯಾರಿಂದ ಯಾವಾಗ ಆರಂಭವಾಯಿತು ಗೊತ್ತಾ? ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರುವ ಶ್ರೀ ವಾಜಪೇಯಿ ಮತ್ತು ಶ್ರೀ ಲಾಲ್ ಕೃಷ್ಣ ಅಡ್ವಾಣಿ ಅವರು 1980 ಏಪ್ರಿಲ್ 6 ಭಾರತೀಯ ಜನತಾ ಪಕ್ಷವನ್ನು ಸ್ಥಾಪಿಸಿದರು. ಪ್ರತಿ ಚುನಾವಣೆಯಲ್ಲೂ ಜನತೆಯ ಪಕ್ಷ, ಭಾರತೀಯ ಜನತಾ ಪಕ್ಷ ಹಂತ ಹಂತವಾಗಿ ಬೆಳೆಯುತ್ತಾ 1950 ಸೆಪ್ಟೆಂಬರ್ 17 ಗುಜರಾತಿನಲ್ಲಿ ಜನಿಸಿದ ಟೀ ಮಾರುತ್ತಿದ್ದ ಮೋದಿಯವರು ಚಾಯ್ವಾಲಾ ಎಂಬ ಪ್ರತಿಪಕ್ಷದ ಟೀಕೆಗೆ ಗುರಿಯಾಗಿದ್ದರು. 1988 ಗುಜರಾತ್ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು. ಅವರು ಪ್ರಪ್ರಥಮವಾಗಿ ಅಲ್ಲಿಯ ಮುಖ್ಯಮಂತ್ರಿಯಾಗಿದ್ದು 2001 2014 ಲೋಕಸಭಾ ಚುನಾವಣೆಯಲ್ಲಿ ವಾರಣಾಸಿಯಿಂದ ಆಯ್ಕೆಯಾಗಿ ಪ್ರಪ್ರಥಮವಾಗಿ ಭಾರತದ ಪ್ರಧಾನಮಂತ್ರಿ ಆದರು. ಒಬ್ಬ ಸಾಮಾನ್ಯ ಚಾಯ್ವಾಲ ಪ್ರಧಾನಮಂತ್ರಿಯಾಗಿದ್ದು ಬಿಜೆಪಿಯ ಹೆಗ್ಗಳಿಕೆ. ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ್ ಕಿ ಶಪಥ್ ಲೇತಾ ಹೂ ಕಿ ಮೈ ವಿಧಿ ದ್ವಾರ ಸ್ಥಾಪಿತ ಭಾರತಕ್ಕೆ ಸಂವಿಧಾನ ಕೆ ಪ್ರತಿ ಸಚ್ಚಿ ಶ್ರದ್ಧಾ ಔರ್ ನಿಷ್ಠಾ ರಖೂಂಗಾ. ಬಿಜೆಪಿಗೆ ಆನೆ ಬಲ ಬಂತು, ಕಾಂಗ್ರೆಸ್ ಎಂಬುವ ಕತ್ತಲು ಹೋಯ್ತು, ಬಿಜೆಪಿ ಎಂಬ ಬೆಳಕು ಬಂತು. ಮೋದಿಯವರು ಪ್ರಧಾನಮಂತ್ರಿಯಾದ ಮೇಲೆ ಆದ ಸಾಕಷ್ಟು ಬದಲಾವಣೆಗಳು, ಅಭಿವೃದ್ಧಿಗಳು ಮತ್ತು ಕೆಲವೊಂದು ಮಹತ್ವದ ನಿರ್ಧಾರಗಳು ಭಾರತ ಬದಲಾಗಲು ಸಹಕಾರಿಯಾಯಿತು. 2014 ಇಸವಿಯಲ್ಲಿ ಇಡೀ ದೇಶದಲ್ಲೇ ಶುರುವಾಯಿತು ಹೊಸ ಅಧ್ಯಾಯ. ಹಮ್ ತೋಡ್ ರಹೆ ಹೈ ಜಂಜೀರೆ, ಹಮ್ ಬದಲ್ ರಹೆ ಹೈ ತಸ್ವೀರೆ. ಎಲ್ಲರಿಗೂ ಸೂರು, ಎಲ್ಲರಿಗೂ ಒಂದು ಮನೆ ಎಂಬ ದಿಟ್ಟಿನಲ್ಲಿ ಬಡವರಿಗಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆ ಸಿಕ್ಕಿತು. ಇದರಿಂದ ಅವರ ಜೀವನ ಸದೃಢವಾಯಿತು. ಬದಲಾವಣೆಯ ಅಲೆ ಹಳ್ಳಿ ಹಳ್ಳಿಗೂ ಮುಟ್ಟಿತು. ಸ್ವಾತಂತ್ರ್ಯ ಸಿಕ್ಕಿ 70 ಎಷ್ಟೋ ಹಳ್ಳಿಗಳು ಇನ್ನೂ ಕತ್ತಲಿನಲ್ಲೇ ಮುಳುಗಿತು. ಆದರೆ ಮೋದಿ ಸರ್ಕಾರವು ಬಂದ ಮೇಲೆ ಸರಿಸುಮಾರು 18,000 ಹಳ್ಳಿಗಳಿಗೆ ಹೊಸ ಬೆಳಕು ಮೂಡಿತು. ವಂಚಿತರು ಶೋಷಿತರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನ ಬದಲಾಗಲು ಉಜ್ವಲ ಯೋಜನೆ ಬಹುಮುಖ್ಯ ಪಾತ್ರ ನಿರ್ವಹಿಸಿತು. ಸಬ್ಸಿಡೈಸ್ಡ್ ಗ್ಯಾಸ್ ಕನೆಕ್ಷನ್ನಿಂದ ಕೋಟಿ ಕೋಟಿ ಮಹಿಳೆಯರು ಹಾಗೂ ಅವರ ಪರಿವಾರಕ್ಕೆ ಆರೋಗ್ಯಕರ ಜೀವನ ಸಿಕ್ಕಿತು. ಸಮಾಜದ ಸ್ವಚ್ಛತೆ ಕಾಪಾಡುವ ದಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಅಭಿಯಾನದ ಅಡಿ ಇಡೀ ದೇಶವೇ ಸ್ವಚ್ಛತೆ ಕಡೆ ನಡೆಯಿತು. ಇದಕ್ಕೆ ಸ್ವತಃ ನಮ್ಮ ಜನರೇ ಕೈ ಜೋಡಿಸಿದರು. ಮೊದಲ 5 ಮೋದಿ ಅವರ ಸಾಧನೆಯನ್ನು ನೋಡಿ. 2019 ಮತ್ತೆ ಬಿಜೆಪಿ, ಮತ್ತೆ ಮೋದಿ. 2020 ಕೋವಿಡ್ ಮಹಾಮಾರಿಯಿಂದ ಇಡೀ ವಿಶ್ವವೇ ನಡುಗಿತು. ಆಗ ಮೋದಿ ಸರ್ಕಾರವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಯೋಜನೆ ಶುರು ಮಾಡಿದರು. ಸರ್ಕಾರವು ದಿನಸಿ ವ್ಯಾಪಾರಿಗಳು, ದಿನಗೂಲಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಶುಭಾರಂಭಿಸಿದರು. ಪ್ರಧಾನಮಂತ್ರಿ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಸಾಮಾಜಿಕ ಸುರಕ್ಷೆಯನ್ನು ಇನ್ನಷ್ಟು ಬಲಪಡಿಸಲು ಕೃಷಿಕರಿಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನಧನ ಯೋಜನೆಯ ಅಡಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆ ಶುರು ಮಾಡಿದರು. ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯ ದಿಟ್ಟಿನಲ್ಲಿ ಮತ್ತೊಂದು ಮಹತ್ವಪೂರ್ಣ ಯೋಜನೆ ಶುರುವಾಯಿತು. ಅದೇ ಜಲ್ ಜೀವನ್ ಯೋಜನಾ. ಮೋದಿ ಸರ್ಕಾರವು ಆರೋಗ್ಯವನ್ನು ಇನ್ನು ಹೆಚ್ಚು ಬಲಪಡಿಸಲು ಆಯುಷ್ಮಾನ್ ಭಾರತ್ ಎಂಬ ಉತ್ತಮ ಯೋಜನೆಯನ್ನು ಶುರು ಮಾಡಿದರು. ಒಂದು ಕಡೆ ಬಡವರ ಆರೋಗ್ಯ ತಪಾಸಣೆ ಸುಲಭವಾಗಿ ನಡೆಯುತ್ತಿದ್ದರೆ
ಇನ್ನೊಂದು ಕಡೆ ಔಷಧಿಗಳು ಕಮ್ಮಿ ಬೆಲೆಯಲ್ಲಿ ಸಿಗಲು ಜನೌಷಧಿ ಕೇಂದ್ರಗಳು ಹಳ್ಳಿ ಹಳ್ಳಿಯಲ್ಲಿ ಪಟ್ಟಣಗಳಲ್ಲಿ ಶುರು ಮಾಡಿದರು. ಮೋದಿಜಿ, ಮೇನೆ ಈಶ್ವರ ಕೋ ತೋ ನಹಿ ದೇಖಾ, ಲೇಕಿನ್ ಮೇನೆ ಆಪೋ ಈಶ್ವರ ಕೆ ರೂಪ್ ಮೇ ದೇಖಾ ಹೈ, ಆಪೋ ಬಹುತ್ ಬಹುತ್ ಧನ್ಯವಾದ. ಅವರ ಎರಡನೇ ಅವಧಿಯ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಈಗ 2024 ಮತ್ತೊಮ್ಮೆ ಬಿಜೆಪಿ ಮತ್ತೊಮ್ಮೆ ಮೋದಿ ಎನ್ನುತ್ತಿದ್ದಾರೆ. ಮೋದಿ ಇದ್ದರೆ ಎಲ್ಲವೂ ಸಾಧ್ಯ. ಮತ್ತೊಮ್ಮೆ 2024 ಮೋದಿ ಪ್ರಧಾನಮಂತ್ರಿ ಆಗ್ಲೇಬೇಕು ಅಂದ್ರೆ ಒಂದೊಂದು ಲೋಕಸಭಾ ಕ್ಷೇತ್ರದ ಗೆಲುವು ಕೂಡ ಮುಖ್ಯ, ಒಂದೊಂದು ರಾಜ್ಯವೂ ಮುಖ್ಯ, ಒಬ್ಬೊಬ್ಬ ರಾಜ್ಯ ನಾಯಕರು ಮುಖ್ಯ, ಕರ್ನಾಟಕಕ್ಕೆ ಯಡಿಯೂರಪ್ಪನವರ ನಾಯಕತ್ವ ಮುಖ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಿರುವ ಶ್ರೀಯುತ ಯಡಿಯೂರಪ್ಪನವರು 1983 ವಿಧಾನಸಭೆ ಪ್ರವೇಶಿಸಿದ ಅವರು 4 ಮುಖ್ಯಮಂತ್ರಿಯಾಗಿದ್ದರು. ಬಿಜೆಪಿ ಎಂದರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದರೆ ಬಿಜೆಪಿ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಯಡಿಯೂರಪ್ಪ, ಬೂತ್ ಅಧ್ಯಕ್ಷರಿಂದ ರಾಜ್ಯಾಧ್ಯಕ್ಷರವರೆಗೂ ಮುಖ್ಯ. ಶ್ರೀಯುತ ಬಿವೈ ವಿಜಯೇಂದ್ರರವರು ಯಡಿಯೂರಪ್ಪನವರ ಕಿರಿಯ ಮಗ, ಹಾಲಿ ಶಿಕಾರಿಪುರದ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು 10 November 2023 ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಅವರೀಗ ಬಿಜೆಪಿಯ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ನ್ಯಾಷನಲ್ ಆರ್ಗನೈಸಿಂಗ್ ಸೆಕ್ರೆಟರಿ ಸಂತೋಷ್ ಜಿ ಫಾರ್ ರಿಪೋಸಿಂಗ್ ಫೇತ್ ಅಂಡ್ ಗಿವಿಂಗ್ ಆಪರ್ಚುನಿಟಿ ಫಾರ್ ಮೀ ಟು ವರ್ಕ್ ಅಸ್ ಅ ಪಾರ್ಟಿ ಪ್ರೆಸಿಡೆಂಟ್. See, the biggest challenge before us is to retain 25 MPs that we won in the last Lok Sabha elections. I am confident with the guidance of all our senior leaders from the state and also national leadership, we will be able to win maximum number of MPs from Karnataka. Shriyuta J.P. Nadda ravaru moolatah vakilaru 2020 Bharatiya Janata Pakshada rashtriya adhyaksharagiruva avaru 2024 ಗುಜರಾತ್ನಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಆಪ್ಕೋ ಯೇ ಧ್ಯಾನ್ ಮೇ ರಖನಾ ಚಾಹಿಯೆ ಕಿ ಹಮ್ ದುನಿಯಾ ಕಿ ಸಬ್ಸೆ ಬಡಿ ಪಾರ್ಟಿ ಹೈ, 18 crore ಕಿ ಪಾರ್ಟಿ ಹೈ, ಔರ್ ಹಮಾರೆ ಯಹಾಂ 973 ಡಿಸ್ಟ್ರಿಕ್ಟ್ ಮೇ ಹಮಾರಿ ಕಮಿಟಿ ಹೈ, 1532 ಬ್ಲಾಕ್ಸ್ ಮೇ ಹಮಾರಿ ಕಮಿಟಿ ಹೈ, ಔರ್ ಲಗಭಗ 800,000 ಬೂತ್ ಪರ್ ಹಮಾರಿ ಬೂತ್ ಕಿ ಕಮಿಟಿ ಹೈ, ಹಮಾರೆ ಬೂತ್ ಕೆ ಕಾರ್ಯಕರ್ತಾ ಹೈ 800,000. ಸನ್ಮಾನ್ಯ ಗೃಹ ಮಂತ್ರಿ ಶ್ರೀಯುತ ಅಮಿತ್ ಶಾ ರವರು ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗಾಗಿ ಅಪಾರ ಕೊಡುಗೆ ನೀಡಿದ್ದಾರೆ. ಮೋದಿ ಮತ್ತು ಶಾ ರವರು ರಾಮ ಲಕ್ಷ್ಮಣ ಇದ್ದಂತೆ. ಇದರಿಂದ ನಮ್ಮ ದೇಶ ರಾಮರಾಜ್ಯ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಮುಜೆ ಬತಾವೋ ಭಾಯಿಯೋ ಬೇನೋ, ಜಿಸ್ ರಾಜ್ಯ ಮೇ ಇತ್ನಿ ಘುಸ್ಪೇಟ್ ಹೋತಿ ಹೋ, ವಹಾಂ ಕಭಿ ವಿಕಾಸ್ ಹೋ ಸಕ್ತಾ ಹೈ ಕ್ಯಾ? ಮತ್ತೊಮ್ಮೆ ಮೋದಿ ಪ್ರಧಾನ ಮಂತ್ರಿ ಆಗಬೇಕೆಂದರೆ ಒಂದೊಂದು ಕ್ಷೇತ್ರದ ಒಬ್ಬೊಬ್ಬ ಅಭ್ಯರ್ಥಿಯ ಗೆಲುವು ಕೂಡ ಮುಖ್ಯ. ಬಿಜೆಪಿಗೆ ಒಂದೊಂದು ಮತ ಕೂಡ ಮುಖ್ಯ. ಮೋದಿ ವ್ಯಕ್ತಿ ಎಲ್ಲ ಶಕ್ತಿ ಎಂಬ ಕಿರುಚಿತ್ರ. ದೇಶದ ಪ್ರತಿಯೊಬ್ಬ ಬೂತ್ ಅಧ್ಯಕ್ಷರು 10 ಸಾಧನೆಯನ್ನು 10 10 ನಿಮಿಷಗಳ ಕಿರುಚಿತ್ರವನ್ನು ದೇಶಾದ್ಯಂತ ಏಕಕಾಲದಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಚಿತ್ರೀಕರಿಸಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲಾ ಸೋಶಿಯಲ್ ಮೀಡಿಯಾಗಳಲ್ಲಿ ಹರಿದಾಡಬೇಕು. ಮನೆ ಮನೆಗೂ ತೋರಿಸಬೇಕು. ಮತದಾನದ ದಿನ ಪ್ರತಿಯೊಬ್ಬ ಪ್ರೇಸ್ ಪ್ರಮುಖರು ಪ್ರತಿಯೊಬ್ಬ ಮತದಾರರನ್ನು ಮತಗಟ್ಟೆಗೆ ಕರೆ ತರಲೇಬೇಕು. ನಾವೆಲ್ಲ ಭಾರತೀಯ ಜನತಾ ಪಕ್ಷದವರು. ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯನ್ನು ಭಾರತ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ನೆರವೇರಿಸಿದ್ದನ್ನು ನೋಡಲು 2 ಸಾಲದು. ಭಾರತ್ ಕೆ ಉದಯ ಕಾ ಈ ಭವ್ಯ ರಾಮ ಮಂದಿರ್ ಸಾಕ್ಷಿ ಬನೇಗಾ, ಭವ್ಯ ಭಾರತ್ ಕೆ ಅಭ್ಯುದಯ ಕಾ, ವಿಕಸಿತ ಭಾರತ್ ಕಾ.